ಬೆಳಗರಿ ಮಂಗಳೂರು, ಇಲ್ಲಿ ಬಿಜೆಪಿ ಭದ್ರವಾಗಿ ಬೇರೂರುಕ್ಕೆ ಕಾರಣ ಹಿಂದುತ್ವದ ಶಕ್ತಿ. ಇದೇ ಶಕ್ತಿಯಿಂದ ಬಿಜೆಪಿ ಈವರೆಗೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದೆ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಬಾರಿಯೂ ಕೂಡ ಅವರು ಟಿಕೆಟ್ ಗಳಿಸುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಅನೇಕ ಮಂದಿ ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಇದೆ. ಇದರಿಂದ ನಳಿನ್ಗೆ ಸ್ವಲ್ಪ ಭಯ ಶುರುವಾದಂತೆ ಕಾಣ್ತಾ ಇದೆ. ಆತ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಟಿಕೆಟ್ ಈ ಸಲ ಯಾರಿಗೆ ಸಿಗುತ್ತೆ ಎನ್ನುವಂತ ಲೆಕ್ಕಾಚಾರ ಶುರುವಾಗಿದೆ. ಕ್ಷೇತ್ರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್, ನಳಿನ್ ಕುಮಾರ್ ಕಟೀಲ್ 15 ವರ್ಷ ಏನು ಮಾಡಿದ್ದಾರೆ, ಸಂಸದರ ಸಾಧನೆಯನ್ನ ನೋಡ್ತಾ ಹೋಗೋದಾದ್ರೆ ಹಾಗೇನೆ ಮಂಗಳೂರು ಲೋಕಸಭಾ ಕ್ಷೇತ್ರ, ಇಲ್ಲಿ ಇವರ ಸಾಧನೆ ಏನು ಎನ್ನುವುದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಎಸ್ ಸಂಸದರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್, ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪಡೆದ ಮತ 13,45,039 %79.6% ಮತವನ್ನ ಪಡೆದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಗೆಲುವಿನ ಅಂತರ, ಗೆಲುವಿನ ಮಾರ್ಜಿನ್ 2,74,621 ಹಾಗೇನೆ ಬಿಲ್ಲವ ಮುಸ್ಲಿಂ ಸಮುದಾಯದವರ ಸಂಖ್ಯೆ ಇಲ್ಲಿ ಹೆಚ್ಚಿದೆ. 8 ಅಸೆಂಬ್ಲಿ ಕ್ಷೇತ್ರಗಳು, 8 ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಬರುತ್ತವೆ. ಒಟ್ಟು ಮತದಾರರ ಸಂಖ್ಯೆ 18,97,417. ಬಿಲ್ಲವ ಸಮುದಾಯದವರು ಎಷ್ಟಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ? 360,000 ಬಿಲ್ಲವ ಸಮುದಾಯದ ಮತ ಇದೆ. ಹಾಗೆಯೇ ಮುಸ್ಲಿಂ ಸಮುದಾಯದ ಮತ 350,000. ದೊಡ್ಡ ಮಟ್ಟಿನ ಪೈಪೋಟಿಯಂತೂ ನಿರೀಕ್ಷೆ ಮಾಡಬಹುದು. 15 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ, ಅಧಿಕಾರದ ಚುಕ್ಕಾಣಿ ಹಿಡಿದಂಥ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಲವಿದೆಯಾ, ಅಥವಾ ಬೇರೆ ಅಭ್ಯರ್ಥಿ ಬಿಜೆಪಿಯಿಂದ ಕಣಕ್ಕಿಳಿತಾರಾ, ಇನ್ನು ಬೇರೆ ಪಕ್ಷದ ಮೊರೆ ಹೋಗಬಹುದಾ ಮತದಾರರು ಎನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಇದು ಮಂಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗಿನ ಮಾಹಿತಿ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಕಾದು ನೋಡಬೇಕು. ಹಾಗೇನೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಮತವನ್ನು ನಳಿನ್ ಕುಮಾರ್ ಕಟೀಲ್ ಪಡೆದಿದ್ರು, ಅವರ ಗೆಲುವಿನ ಅಂತರ ಏನು, ಯಾವ ಸಮುದಾಯ ಪ್ರಾಬಲ್ಯವನ್ನು ಹೊಂದಿದೆ, ಎಷ್ಟು ಮತಗಳಿವೆ, ಎಲ್ಲ ಅಂಕಿ ಅಂಶಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ಬಾರಿ ಅಭ್ಯರ್ಥಿತನದ ಬಗ್ಗೆ ಒಂದು ಸ್ವಲ್ಪ ಈ ಬಿಜೆಪಿ ವಲಯದಲ್ಲೂ ಮತ್ತೆ ಈ ಭಾಗದ ಒಂದು ಹಿಂದುತ್ವ ಕಾರ್ಯಕರ್ತರ ನಡುವೆ ಬಿಜೆಪಿಯ ಅಭ್ಯರ್ಥಿತನದ ವಿಚಾರದಲ್ಲಿ ಸ್ವಲ್ಪ ಸಂಶಯ, ಆಕ್ಷೇಪ, ಗೊಂದಲಗಳು ಮೂಡಿದೆ. ಇದು ಇದಕ್ಕೆ ಪ್ರಮುಖ ಕಾರಣ ಆದದ್ದು ಕಳೆದ ಹಿಂದೆ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಕಾರ್ಯಕರ್ತನ ನೆರವಿಗೆ ಬರಲಿಲ್ಲ ಎಂಬಂಥ ಆರೋಪಗಳು, ಆ ಹಿಂದುತ್ವ ಕಾರ್ಯಕರ್ತರನ್ನು ಬಲಿಪಶುವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶಗಳು, ಹಾಗೂ ಹಿಂದೂ ನಾಯಕರಿಗೆ ಸರಿಯಾದ ವೇದಿಕೆಗಳನ್ನು ಕೊಡ್ತಾ ಇಲ್ಲ, ಅವರಿಗೆ ನಾಯಕತ್ವವನ್ನು ನಿರಾಕರಿಸಲಾಗ್ತಾ ಇದೆ ಎಂಬಂಥ ಆರೋಪ ಅನುಮಾನಗಳಿಂದಾಗಿ ಈ ಏನು ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ರೋಶಗಳಿದ್ದರೂ ಕೂಡ ನಾಯಕರ ಮೇಲೆ ಆಕ್ರೋಶಗಳಿತ್ತು, ಆದರೆ ಬಿಜೆಪಿ ಅದನ್ನು ಬಿಜೆಪಿ ಪಕ್ಷ ಅದನ್ನು ಅದಕ್ಕೆ ತಾಗಲಿಲ್ಲ, ಬಟ್ ನಾಯಕರಿಗೆ ತಾಗಿತ್ತು. ಇದಾದ ಬಳಿಕ ಅಲ್ಲಿಯ ಪುತ್ತೂರು ವಿಧಾನಸಭೆಯ ಶಾಸಕರಿಗೆ ಏನು ಟಿಕೆಟನ್ನು ನಿರಾಕರಿಸಲಾಯಿತು. ಆದರೆ ಈ ಬಾರಿ ಕೇಂದ್ರದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡಬೇಕು ಅಂತ ಒಂದು ಬಿಜೆಪಿಯಲ್ಲೇ ಒಂದು ವರ್ಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ವರ್ಗ ಏನು ಅವರ ಬದಲಾಯಿಸಬೇಕು ಅಥವಾ ಬ್ರಿಜೇಶ್ ಚೌಟ ಅಥವಾ ಹೊಸ ಇವರಿಗೆ ಕೊಡಬೇಕು ಅಂತ ಬಿಜೆಪಿ ಆಲೋಚನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೂ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದೇ ಈ ಕಾಂಗ್ರೆಸ್ ವಿಚಾರದಲ್ಲಿ ಹೇಳುವುದಾದರೆ ಕಳೆದ ಬಾರಿ ಮಿಥುನ್ ರೈ ಸ್ಪರ್ಧೆ ಮಾಡಿದವರು, ಅವರು ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ 3 ದಿನದಿಂದ ಸ್ಪರ್ಧೆ ಮಾಡಿ ಅಲ್ಲೂ ಸೋತರು. ಅದಾದ ಬಳಿಕ ಈಗ ಅವರು ಸ್ಪರ್ಧೆಗೆ ಆಸಕ್ತರಾಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ನಾನು ಸ್ಪರ್ಧೆಗೆ ಲೋಕಸಭಾ ಚುನಾವಣೆಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತೇನೆ ಎನ್ನುವುದನ್ನು ವಿನಯ್ ಕುಮಾರ್ ಸೊರಕೆ ಅವರು ಹಿಂದೆ ಇಲ್ಲಿ ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು ಮತ್ತು ಉಡುಪಿಯಲ್ಲಿ ಏನು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು ಸಂಸದರಾದವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.